ಪಂಜಾಬಿನ ಒಂದು ಊರಿನಲ್ಲಿ ಹ್ಯಾಪಿ ತನ್ನ ಪತ್ನಿ ಹರ್ಪಿತ್ ಜೊತೆಗೆ ಇರ್ತಿದ್ದ ಹಾಗೂ ಜನರಿಗೆ ಹಾಲನ್ನ ಮಾರುವ ಕೆಲಸವನ್ನ ಅವನು ಮಾಡುತ್ತಾ ಇದ್ದ ಇಡಿ ಊರಿನಲ್ಲಿ ಹ್ಯಾಪಿಯ ತರ ತಾಜಾ ಹಾಗೂ ಪರಿಶುದ್ಧವಾದ ಹಾಲನ್ನ ಯಾರೂ ಮಾರುತ್ತಾ ಇರಲ್ಲ ಇದೇ ಕಾರಣಕ್ಕೆ ಬೇರೆ ಹಾಲಿನ ವ್ಯಾಪಾರಿಗಳು ಅವನನ್ನ ನೋಡಿ ಹುರ್ಕೋತಿದ್ರು ಅವರಲ್ಲೇ ಒಬ್ಬ ಇದ್ದ ಪ್ರವೀಣ್ ಆ ಹ್ಯಾಪಿಗೆ ನಾವು ಏನಾದರೂ ಮಾಡಲೇಬೇಕು ಇಲ್ಲ ಅಂದ್ರೆ ನಮಕ್ಕಿಂತ ಜಾಸ್ತಿ ಹಸುಗಳು ಅವನತ್ರ ಇರುತ್ತೆ ಇಲ್ಲ ಅಂದ್ರೆ ಇನ್ನೇನು ನೆನ್ನೆ ಬಂದಂತ ಹುಡುಗ ಅವನ ಹತ್ರ ನಮಗಿಂತ ಜಾಸ್ತಿ ಆಸ್ತಿ ಇದೆ ದುಡ್ಡನ್ನು ಜಾಸ್ತಿ ಸಂಪಾದನೆ ಮಾಡ್ತಾ ಇದಾನೆ ಅವನು ಮತ್ತೆ ಹೊಲದ ಬಾಡಿಗೆ ಕೂಡ ತುಂಬಾ ಜಾಸ್ತಿನೇ ಮಾಡಿದಾನೆ ಜಾಸ್ತಿ ದಿನ ಏನಲ್ಲ ಇನ್ನೇನು ಸ್ವಲ್ಪ ದಿನದಲ್ಲೇ ಆವಾಗ ಅವನಿಗೆ ಗೊತ್ತಾಗುತ್ತೆ ಆದ್ರೆ ನೀವು ಏನು ಮಾಡ್ತೀರಾ ಹ್ಯಾಪಿ ಊರಲ್ಲಿ ಯಾವುದಕ್ಕೆ ಫೇಮಸ್ ಹೇಳು ಅವನ ಹಾಲು ಮತ್ತೆ ಹಾಲಿನ ಪದಾರ್ಥಕ್ಕಲ್ವಾ ಅವನ ಹಾಲು ಹಾಗೂ ಹಾಲಿನ ಉತ್ಪನ್ನದಲ್ಲಿ ನಾನು ಕೆಮಿಕಲ್ ಮಿಕ್ಸ್ ಮಾಡ್ತೀನಿ ಇವಾಗ ಮಜಾ ಬರುತ್ತೆ ತುಂಬಾನೇ ಹಾರಾಡ್ತಾ ಇದ್ದ ಇದೇ ಅವನ ನಿಜವಾದ ಜಾಗ ಇವಾಗ ಅವನಿಗೆ ಬುದ್ಧಿ ಬರುತ್ತೆ ಬನ್ನೆ ಬನ್ನೆ ಹಾಲ್ ತಗೊಳ್ಳಿ ಹಾಲ್ ತಗೊಳ್ಳಿ ಯಾಕೆ ಹ್ಯಾಪಿ ಅಣ್ಣ ಏನ್ ಸಮಾಚಾರ ಇವತ್ತು ಹಾಲ್ ಕೊಡ್ದಂಗ ಹೋಗೋಂ ಕಾಣ್ತೀರಿ ಹೋಗೋಕ್ ಮುಂಚ ನಂಗೂ ಹಾಲ್ ಕೊಟ್ಟು ಹೋಗ್ರಲ್ಲ ಅಯ್ಯ ಅದಕ್ಕೇನಂತೆ ಅಕ್ಕಾರ ತಗೊಳ್ಳಿ 2 ಲೀಟರ್ ತಗೊಳ್ಳಿ ಇವತ್ತಿನ ಹಾಲು ತುಂಬಾ ಅಚ್ಚಕಟ್ಟಾಗಿ ಕಾಣಿಸ್ತಾ ಐತೆ ಹಾಗಾದ್ರೆ ಏನ್ ವಿಶೇಷ ಇವಾಗ ತಾನೇ ಹಸುವಿನ ಹಾಲು ಕರೆದು ಬಂದಿದ್ದೀನಿ ತಾಜಾ ಅಂತೂ ಇರಲೇಬೇಕಲ್ವಾ ಹೀಗೆ ಹ್ಯಾಪಿ ಊರಿನ ಪ್ರತಿಯೊಂದು ಕಡೆ ಹಾಲು ಹಾಗೂ ಮೊಸರನ್ನ ತಗೊಂಡು ಮಾರಕ್ಕೆ ಹೋಗ್ತಾನೆ ಹಾಲಿನಲ್ಲಿ ಕೆಮಿಕಲ್ ಇದ್ದ ಕಾರಣ ಊರಿನ ವೃದ್ಧರು ಹಾಗೂ ಮಕ್ಕಳು ಆರೋಗ್ಯ ತಪ್ಪೋಗ್ತಾರೆ ಊರವರೆಲ್ಲ ಸೇರಿ ಈ ಸಮಸ್ಯೆಯನ್ನ ತಗೊಂಡು ಊರಿನ ಮುಖ್ಯಸ್ಥನ ಹತ್ರ ಬರ್ತಾರೆ ಹಾಗೂ ಅವರಿಗೆ ಎಲ್ಲ ಸಮಸ್ಯೆಯನ್ನ ತಿಳಿಸ್ತಾರೆ ಊರಿನ ಮಕ್ಕಳು ಹಾಗೂ ವೃದ್ಧರು ಹುಷಾರ್ ತಪ್ಪಿದ್ದಾರೆ ಆದ್ರೆ ಯೋಚನೆ ಮಾಡೋ ವಿಷಯ ಅಂದ್ರೆ ಅವರೆಲ್ಲ ಒಟ್ಟಿಗೆ ಹೇಗೆ ಹುಷಾರ್ ತಪ್ಪಿದ್ರು ನಮ್ಮ ಊರಿಗೇನಾದ್ರೂ ಮಹಾಮಾರಿ ಅಂದ್ಕೊಂಡಿಲ್ಲ ತಾನೆ ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ತುಂಬಾನೇ ಸಮಸ್ಯೆ ಆಗುತ್ತೆ ಅವರಿಗೆ ಕಾಯಿಲೆ ಕೇಳಿ ಏನು ಬಂದಲ್ಲ ತಾನೆ ಅಯ್ಯೋ ಇವರೆಲ್ಲರೂ ಕೇಳಿ ಏನ್ ತಿಂದ್ರು ಅಂತ ಏನಂತೀರಾ ಅದರಿಂದ ಗೊತ್ತಾಗತ್ತೆ ಏನ್ ಆಗಿದೆ ಅನ್ನೋದು ಏನ್ ತಿಂದ್ರು ಅಂತ ಹೇಳ್ರಪ್ಪ ಅವಾಗ ಅಲ್ಲಿದ್ದ ಒಬ್ಬ ಹುಡುಗ ಹೇಳ್ತಾನೆ ಅಮ್ಮ ನನಗೆ ಕುಡಿಯೋದಕ್ಕೆ ಹಾಲು ಕೊಟ್ಟಿದ್ಲು ಅವಾಗ್ಲಿಂದನೇ ನನಗೆ ಹೊಟ್ಟೆ ತುಂಬಾ ನೋವುತ್ತಿದೆ ಅಯ್ಯೋ ನಾನು ಕೂಡ ಮುಂಜಾನೆ ಹಾಲು ಕುಡ್ದಿದ್ದೆ ಅವಾಗ್ಲಿಂದ ನನ್ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನನ್ ಪ್ರಾಣನೇ ಹೋಗೋ ತರ ಇದೆ ಎಲ್ಲರೂ ಹಾಲು ಕುಡ್ದಿದ್ದಾರೆ ಈ ಹಾಲನ್ನ ಎಲ್ಲಿ ಖರೀದಿ ಮಾಡಿದ್ರಿ ಹ್ಯಾಪಿ ಹತ್ರನ ಅಥವಾ ಪ್ರವೀಣ್ ಹತ್ರನ ಅವಾಗ ಪ್ರವೀಣ್ ಅಲ್ಲಿದ್ದ ಜನರ ಗುಂಪಿನ ಮಧ್ಯದಿಂದ ಬರ್ತಾನೆ ಹಾಗೂ ಹೇಳ್ತಾನೆ ನಾನು ಈ ಊರಿಗೆ ಹಾಲನ್ನ ಮಾರಾಟನೆ ಮಾಡೋಲ್ಲ ನಾನು ಬೇರೆ ಊರಿಗೆ ಹೋಗಿ ಮಾರ್ತೀನಿ ಇದಂತೂ ನಿಜಾನೆ ಹೋಗಿ ಹ್ಯಾಪಿನ ಕರ್ಕೊಂಬನ್ನಿ ಊರವರಿಗೆ ಆಗಿರುವ ಈ ಪರಿಸ್ಥಿತಿಗೆ ಅವನಿಗೆ ನಾನು ಸರಿಯಾದ ಶಿಕ್ಷೆ ಕೊಡ್ತೀನಿ ಮುಖ್ಯಸ್ಥರ ಆದೇಶದ ಮೇರೆಗೆ ಅಲ್ಲಿಗೆ ಹ್ಯಾಪಿ ಬರ್ತಾನೆ ಹಾಗೂ ಹೇಳ್ತಾನೆ ಹೇಳಿ ಮುಖ್ಯಸ್ಥರೆ ಏನ್ ವಿಷಯ ಇವತ್ ಪಂಚಾಯತಿಗೆ ನನ್ನನ್ನು ಕರೆಸಿದೀರಾ ಖಂಡಿತ ಏನೋ ವಿಶೇಷ ಇರಬೇಕು ನೀನ್ ಯಾವ ತರ ನಡ್ಕೋತಾ ಇದೀಯಾ ಅಂದ್ರೆ ನಿನಗೇನು ಗೊತ್ತೇ ಇಲ್ಲ ಅನ್ನೋ ತರ ನೀನ್ ಮಾಡೋ ಕೆಟ್ಟ ಕೆಲ್ಸದ ಕಾರಣದಿಂದ ನಮ್ಮಂತ ಒಳ್ಳೆ ಹಾಲ್ ಮಾರೋರಿಗೆ ಕೆಟ್ಟ ಹೆಸರು ಬಂದಿದೆ ನನಗೇನು ಅರ್ಥ ಆಗ್ಲಿಲ್ವಲ್ಲ ಅಲ್ಲ ಏನ್ ವಿಷಯ ನೀನ್ ಮಾರೋ ಹಾಲು ಕಲಬೆರಕೆ ಹಾಲು ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅದರ ಕಾರಣದಿಂದ ಊರಿನ ಅರ್ಧದಷ್ಟು ಜನ ಹುಷಾರ್ ತಪ್ಪಿದ್ದಾರೆ ಬೆಳಗ್ಗೆ ಜನ ಹಾಲನ್ನ ಕುಡಿತಾರೆ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಅವ್ರ ಆರೋಗ್ಯ ಕೆಟ್ಟ ಹೋಗ್ಲಿ ಅಂತ ಅಲ್ಲ ನಾನ್ ಏನು ತಪ್ಪು ಕೆಲಸ ಮಾಡಿಲ್ಲ ನಾನ್ಯಾಕೆ ಹಾಲನ್ನ ಕಲಬೆರಕೆ ಮಾಡ್ಲಿ ನಾನ್ ಖಂಡಿತವಾಗ್ಲೂ ಆತರ ಮಾಡಿಲ್ಲ ಎಲ್ಲ ಕಳ್ಳರು ಕಳ್ತನ ಮಾಡಿದ್ಮೇಲೆ ಇದನ್ನೇ ಹೇಳೋದು ಇವನಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗ್ಲೇಬೇಕು ಸಿಗ್ಲೇಬೇಕು ಆಗ ಮುಖ್ಯಸ್ಥ ತುಂಬಿದ ಸಭೆಯಲ್ಲಿ ಅವನಿಗೆ ಶಿಕ್ಷೆಯನ್ನ ಕೊಡ್ತಾನೆ ಹಾಗೂ ಹೇಳ್ತಾನೆ ನಿನ್ನ ಶಿಕ್ಷೆ ಏನು ಅಂದ್ರೆ ಈಗ್ಲಿಂದ ಅಂದ್ರೆ ಇದೇ ಕ್ಷಣದಿಂದ ನಿನ್ನನ್ನ ಈ ಊರಿಂದ ಹೊರಗೆ ಹಾಕ್ತಾ ಇದೀವಿ ಜನರಿಗೆ ಕಲಬೆರಕೆ ಹಾಲನ್ನ ಮಾರಿರುವ ಕಾರಣಕ್ಕೆ ನೀನ್ ಏನಾದ್ರೂ ಊರಲ್ಲಿ ಮತ್ತೊಂದ್ಸಲ ಕಾಣಿಸ್ಕೊಂಡ್ರೆ ನಿನ್ನನ್ನ ಪೊಲೀಸ್ ಅವರಿಗೆ ಒಪ್ಪಿಸ್ಬೇಕಾಗುತ್ತೆ ಇದರ ಹಿಂದೆ ಬೇರೆಯವರ ಕೈವಾಡವಿದೆ ಎಂದು ಹ್ಯಾಪಿಗೆ ಅರ್ಥ ಆಗಿರುತ್ತೆ ಅವನು ಆ ಸಮಯದಲ್ಲಿ ಏನು ಹೇಳೋದಿಲ್ಲ ಹಾಗೂ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಊರನ್ನ ಬಿಟ್ಟು ತುಂಬಾನೇ ಅಲೆದಾಡಿದ ನಂತರ ನನ್ನ ಗೋಶಾಲೆ ನನ್ನ ಹಸುಗಳೆಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ವು ತುಂಬಾನೇ ಕಷ್ಟಪಟ್ಟು ಅವನ್ನೆಲ್ಲ ಸಂಪಾದನೆ ಮಾಡಿದ್ದೆ ನಾನ್ ಯಾವ ದ್ರೋಹ ಮಾಡಿದ್ದೆ ದೇವರೇ ಏನಕ್ಕೆ ನನಗೆ ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದೀಯಾ ಒಂದ್ ಕಡೆ ಹ್ಯಾಪಿ ತಿನ್ನಕ್ಕೆ ಹಾಗೂ ಉಳ್ಕೊಳ್ಳೋದಕ್ಕೆ ಕಷ್ಟಪಡ್ತಿದ್ದ ಇನ್ನೊಂದ್ ಕಡೆ ಪ್ರವೀಣ್ ಹ್ಯಾಪಿಯ ಗೋಶಾಲೆಯನ್ನ ಕಬ್ಜಾ ಮಾಡ್ಕೊಂಡಿರ್ತಾನೆ ಹಾಗೂ ಅಲ್ಲಿಂದ ಎಷ್ಟೆಲ್ಲ ಹಾಲನ್ನ ಸಿಗುತ್ತೋ ಅದನ್ನ ಅವನು ಊರಲ್ಲಿ ಮಾರಾಟ ಮಾಡ್ತಿರ್ತಾನೆ ಆದ್ರೆ ಪ್ರವೀಣ್ ಇಷ್ಟಕ್ಕೆ ಅವನು ಸುಮ್ಮನಾಗಿರೋದಿಲ್ಲ ಅವನು ಹಸುಗಳಿಗೆ ಕೆಮಿಕಲ್ ಇಂಜೆಕ್ಷನ್ ಅನ್ನ ಹಾಕ್ತಾ ಇರ್ತಾನೆ ಹಸುಗಳೆಲ್ಲ ಜಾಸ್ತಿ ಹಾಲನ್ನ ನೀಡ್ಲಿ ಅಂತ ಈ ಹಸುಗಳು ಜಾಸ್ತಿ ಹಾಲನ್ನ ನೀಡ್ಲೇಬೇಕು ಇಲ್ಲ ಅಂದ್ರೆ ಗಾಡಿ ಮತ್ತೆ ಜಮೀನನ್ನ ಹೇಗ್ ತಗೊಳಕ್ ಆಗುತ್ತೆ ಅಯ್ಯೋರಿ ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ
ಎಲ್ಲಾನು ಸರಿಯಾಗಿ ನಡ್ಕೊಂಡು ಹೋಗ್ತಿದೆ. ಇಡೀ ಹಳ್ಳಿನಲ್ಲಿ ನಿಮ್ದೊಬ್ಬರದೇ ವ್ಯಾಪಾರ ನಡೀತಿರೋದು, ಆದ್ರೂ ಈ ನಿರ್ಧಾರ ಯಾಕೆ ತಗೊಂಡಿದ್ದೀರಾ? ಸುಮ್ನಿರೋ, ಹೋಗಿ ಅಡಿಗೆ ಮಾಡು. ಪ್ರವೀಣ್ ಆ ಗೋಶಾಲೆಯ ಹಸುಗಳಿಗೆ ಪ್ರತಿದಿನ ಇಂಜೆಕ್ಷನ್ ಕೊಡ್ತಿರ್ತಾನೆ. ಅದೇ ಕಾರಣಕ್ಕೆ ಹಸುಗಳು ತುಂಬಾನೇ ಹಾಲನ್ನ ಕೊಡ್ತಿರ್ತವೆ. ಆದ್ರೆ ಒಂದಿನ ಏನಾಗುತ್ತೆ ಅಂದ್ರೆ ಎಲ್ಲ ಹಸುಗಳು ಆರೋಗ್ಯ ತಪ್ತವೆ ಹಾಗೂ ಅವುಗಳು ಹಾಲ್ ಕೊಡೋದನ್ನ ನಿಲ್ಲಿಸ್ತವೆ. ಇವಾಗ ಈ ಹಸುಗಳನ್ನ ಇಟ್ಕೊಂಡು ಏನ್ ಮಾಡೋದು? ಇವುಗಳನ್ನ ಕಾಡಿಗೆ ಬಿಟ್ಬಿಡು. ಇನ್ನು ಇವಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ. ಬೇರೆ ಹಸುಗಳನ್ನ ತಂದು ಅವುಗಳಿಗೂ ಪ್ರತಿದಿನ ಇಂಜೆಕ್ಷನ್ ಕೊಡೋಣ. ನೀವು ಮಾಡ್ತಿರೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಇಷ್ಟೊಂದು ದುರಾಸೆ ಒಳ್ಳೇದಲ್ಲ ರೀ. ನಾನ್ ನಿನಗೇನ್ ಹೇಳದ್ನೋ ನೀನ್ ಅದನ್ನೇ ಮಾಡು. ಸುಮ್ನೆ ಜಾಸ್ತಿ ಎಲ್ಲ ಮಾತಾಡ್ಬೇಡ. ಪ್ರವೀಣ್ ಹೇಳಿದ ಹಾಗೆ ಅವನ ಪತ್ನಿ ಹಸುಗಳನ್ನೆಲ್ಲ ಕಾಡಿನ ಕಡೆಗೆ ಬಿಟ್ಬಿಡ್ತಾಳೆ. ಎಲ್ಲ ಹಸುಗಳು ಅಲ್ದಾಡ್ತಾ ಹ್ಯಾಪಿ ಹತ್ರ ಹೋಗಿ ತಲುಪ್ತವೆ. ಹ್ಯಾಪಿಗೆ ಅವನ್ನೆಲ್ಲ ನೋಡಿ ಆಶ್ಚರ್ಯವಾಗುತ್ತೆ. ಅಯ್ಯೋ, ಇವೆಲ್ಲ ನನ್ನ ಹಸುಗಳು, ಆದ್ರೆ ಇವೆಲ್ಲ ಕಾಡಲ್ಲಿ ಏನ್ ಮಾಡ್ತಾ ಇದಾವೆ? ಮತ್ತೆ ಇವುಗಳ ಸ್ಥಿತಿ ಎಲ್ಲ ಗಂಭೀರವಾಗಿದೆ ಅಲ್ಲ, ಇದೆಲ್ಲ ಹೇಗಾಯ್ತು? ಹತ್ರ ಹೋಗಿ ನೋಡ್ತೀನಿ, ಇವುಗಳಿಗೆ ನೀರ್ ಕುಡಿಸ್ತೀನಿ. ಹ್ಯಾಪಿ ಅವನ ಹಸುಗಳಿಗೆ ನೀರನ್ನ ಕುಡಿಸ್ತಾನೆ. ಆ ಹಸುವಿನ ಗುಂಪಿನಲ್ಲಿ ಒಂದು ಕರು ಇದ್ದಕ್ಕಿದ್ದ ಹಾಗೆ ಗೋಮಾತೆಯ ರೂಪದಲ್ಲಿ ಬಂದು, ವತ್ಸ, ಲಾಭ ಇಲ್ದೆ ಸಹ ನೀನ್ ನನಗೆ ಸಹಾಯ ಮಾಡ್ತಾ ಇದ್ಯಾ, ನಾನು ನಿನಗೆ ಪ್ರಸನ್ನಳಾಗಿದ್ದೇನೆ. ಕೇಳ್ಕೋ, ಏನ್ ವರದಾನ ಬೇಕು ನಿನಗೆ? ಗೋಮಾತೆ ಮಾತನಾಡುವುದನ್ನ ನೋಡಿ ಹ್ಯಾಪಿಗೆ ಆಶ್ಚರ್ಯವಾಗುತ್ತೆ. ಹಾಗೂ ಅವ್ರಿಗೆ ಹೇಳ್ತಾನೆ, ನಾನು ನನ್ನ ಜೀವನವನ್ನ ಗೋವುಗಳ ಸೇವೆ ಹಾಗೂ ಕಷ್ಟದಲ್ಲೇ ಕಳೆದಿದ್ದೀನಿ. ನಾನು ನನ್ನ ಜೀವನವನ್ನ ಹೀಗೆ ಕಳಿಬೇಕು ಅಂತಿದ್ದೀನಿ. ನಾನ್ ನಿಮ್ಮ ಹತ್ರ ಬೇಡ್ಕೋತೀನಿ, ನನಗ್ ನನ್ನ ಮೊದಲಿನ ಜೀವನವನ್ನೇ ಕೊಡಿ. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಾನ್ ನಿನಗೆ ಆಶೀರ್ವಾದ ಮಾಡ್ತೀನಿ. ಈ ಪಶುಗಳನ್ನ ನೀನು ತುಂಬಾ ಚೆನ್ನಾಗ್ ನೋಡ್ಕೋ. ಅವು ಸಗಣಿ ಹಾಕ್ತವಲ್ಲ, ಅದರಿಂದ ನೀನು ಒಂದು ಮನೆನ ಕಟ್ಕೋ. ಮತ್ತೆ ಆ ಸಗಣಿಯ ಮನೆ ವಜ್ರದ ಮನೆಯಾಗಿ ಬದ್ಲಾಗತ್ತೆ, ಮತ್ತೆ ಸಗಣಿಯ ಬೆರಣಿ ವಜ್ರದ ಬೆರಣಿಯಾಗಿ ಬದ್ಲಾಗತ್ತೆ. ಏನು ನಿಜವಾಗ್ಲು? ನಾನು ಹಾಗೆ ಮಾಡ್ತೀನಿ. ದೇವರ ಮಾರ್ಗದಲ್ಲಿ ಬೆಳಕಿದೆ, ಕತ್ತಲೆ ಅಲ್ಲ. ನಿಮಗೆ ಕೋಟಿ ಕೋಟಿ ನಮನ ಮಾತೆ, ನಿಮಗೆ ಕೋಟಿ ಕೋಟಿ ನಮನ. ಅಯ್ಯೋ ಯಜಮಾನಿ, ನೀನ್ ಕೇಳ್ದಿಯಾ ಇಲ್ವಾ? ಆ ಹ್ಯಾಪಿ ಸಗಣಿಯ ಮನೆ ಮಾಡಿದಾನಂತೆ. ಆ ಕಾಡಿನ ಹತ್ರ ಹೋದ್ರೆ ಸಾಕು, ಅಲ್ಲಿ ಅದರ ದುರ್ಗಂಧ ಬರುತ್ತೆ. ಅದನ್ ಕಟ್ಕೊಂಡ್ ನಾವೇನ್ರಿ ಮಾಡಕ್ಕಾಗತ್ತೆ? ನಮ್ದನ್ನ ನಾವ್ ನೋಡ್ಕೊಂಡ್ರೆ ಸಾಕಲ್ವಾ? ಒಂದ್ ವೇಳೆ ನಮ್ ಕಡೆಯಿಂದ ತಪ್ಪಾಗಿದ್ರೆ? ಹೇಳ್ಬೇಕು ಅಂದ್ರೆ ಈಗಾಗ್ಲೇ ದೇವ್ರು ನಮಗ್ ಬೇಕಿರೋದೆಲ್ಲ ಕೊಟ್ಟಿದ್ದಾನೆ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾವ್ ಇದೇ ತರ ಕಲಬೆರಕೆ ಹಾಲನ್ನ ಮಾರ್ತಾ ಇರ್ಬೇಕು. ಹ್ಯಾಪಿ ತನ್ನ ಸಗಣಿಯ ಮನೆಯಲ್ಲೇ ಇದ್ದು ಹಸುಗಳಿಗೆ ಸೇವೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಒಂದಿನ ಅವನನ್ನ ಭೇಟಿ ಮಾಡಲು ಪ್ರವೀಣ್ ಬರ್ತಾನೆ. ಹೇಗಿದ್ಯಪ್ಪ, ಎಲ್ಲಿದ್ದೆ ಇಷ್ಟು ದಿನ? ಅರೆ ಪ್ರವೀಣ್, ಬನ್ನಿ ಬನ್ನಿ, ನಿಮ್ ವ್ಯಾಪಾರವೆಲ್ಲ ಹೇಗ್ ನಡೀತಾ ಇದೆ? ನನಗ್ ಗೊತ್ತಿದೆ, ನೀನೇ ನನ್ನ ಹಾಲಿಗೆ ಕಲಬೆರಕೆ ಮಾಡಿ ನನ್ನನ್ನ ಊರಿಂದ ಹೊರಕಾಕಿದ್ದೆ. ಆ ವಿಷಯನೆಲ್ಲ ಬಿಟ್ಬಿಡಪ್ಪ. ಹ್ಯಾಪಿ ಮತ್ತೆ ಪ್ರವೀಣ್ ಮಾತನಾಡ್ತಾನೆ ಇದ್ರು. ಆಗ ಸಗಣಿಯ ಮನೆ ವಜ್ರದ ಸಗಣಿಯ ಮನೆಯಾಗಿ ಪರಿವರ್ತನೆಗೊಳ್ಳುತ್ತೆ. ಆ ಮನೆ ಗೋಮಾತೆಯ ಆಶೀರ್ವಾದದಿಂದ ವಜ್ರದ ಮನೆಯಾಗಿ ಬಿಡುತ್ತೆ. ಅದನ್ನ ನೋಡಿ ಇಬ್ಬರಿಗೂ ಆಶ್ಚರ್ಯವಾಗುತ್ತೆ. ನನಗನ್ಸುತ್ತೆ ಇದು ಗೋಮಾತೆಯ ಆಶೀರ್ವಾದ. ದೇವರೇ, ನಿನಗೆ ಕೋಟಿ ಕೋಟಿ ನಮನ. ಇದೆಲ್ಲ ಏನ್ ನಡೀತಾ ಇದೆ? ವಜ್ರದ ಮನೆ ಸಗಣಿಯಿಂದ ವಜ್ರದ ಮನೆ ಹೇಗಾಗಕ್ ಸಾಧ್ಯ? ನನಗಂತೂ ನನ್ನ ಕಣ್ಣಾರೆ ನಂಬೋದಕ್ಕೆ ಆಗ್ತಾ ಇಲ್ಲ. ನೋಡ್ದ್ಯಾ, ಇದೇ ಪ್ರಕೃತಿಯ ನಿಯಮ. ಕಾಲ ಬದಲಾಗ್ತಿದ್ದಂಗೆ ಎಲ್ಲಾನು ಬದಲಾಗುತ್ತೆ. ಹ್ಯಾಪಿಯ ಸಗಣಿಯ ಮನೆ ವಜ್ರದ ಮನೆ ಆಗಿರೋದ್ರಿಂದ ಪ್ರವೀಣ್ಗೆ ಆಶ್ಚರ್ಯವಾಗುತ್ತೆ. ಅವನು ಅವನ ಊರಿಗೆ ವಾಪಸ್ ಹೋಗ್ತಾನೆ. ಹಾಗೂ ಅಲ್ ಹೋಗಿ ಅವನ್ ನೋಡ್ತಾನೆ. ಊರಿನ ಮುಖ್ಯಸ್ಥರು ಹಾಗೂ ಊರಿನವರೆಲ್ಲ ಅವನಿಗೋಸ್ಕರ ಕಾಯ್ತಾ ಇರ್ತಾರೆ. ನಿನ್ನಿಂದಾಗಿ ನಾವು ಆ ಪಾಪದ ಹ್ಯಾಪಿಯನ್ನ ಈ ಊರಿಂದ ಆಚೆ ಕಳಿಸಿದ್ವಿ. ನೀನಂತೂ ಮನುಷ್ಯ ಅನ್ಸ್ಕೊಳ್ಳೋದಕ್ಕೆ ನಾಲಾಯಕ್. ಸರಿ, ಈ ವಿಷಯ ಎಲ್ಲ ನಿಮಗೆ ಗೊತ್ತಾಯ್ತು, ಇದನ್ನ ಯಾರ್ ಹೇಳಿದ್ದು? ಆಗ ಪ್ರವೀಣ್ನ ಪತ್ನಿ ಮುಂದೆ ಬಂದು ಹೇಳ್ತಾಳೆ, ಈ ಎಲ್ಲಾ ವಿಷಯನು ನಾನ್ ಹೇಳಿದ್ದು. ನಾನೇ ನಿಮ್ಮಲ್ಲಿರೋ ಕೆಟ್ಟತನ ಎಷ್ಟು ಬೆಳಿತಿತ್ತು ಅಂದ್ರೆ ಈ ವಿಷಯನ ನಾನು ಹಳ್ಳಿಯವ್ರಿಗೆ ಹೇಳಲೇಬೇಕಾಯ್ತು ಅದನ್ನ ತಡೆಯಕ್ಕೆ. ಪ್ರವೀಣ್ಗೆ ತನ್ನ ಪತ್ನಿಯ ಮಾತನ್ನ ನಂಬೋದಕ್ಕೆ ಸಾಧ್ಯವಾಗಲ್ಲ. ಮತ್ತೆ ಅವನಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಪೊಲೀಸ್ ಅವರು ಬರ್ತಾರೆ ಹಾಗೂ ಕಲಬೆರಕೆ ಹಾಲನ್ನ ಮಾರಿದ ಕಾರಣಕ್ಕೆ ಪ್ರವೀಣ್ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಾವು ನಮ್ಮ ಊರಿನವನೇ ಆಗಿರುವ ಹ್ಯಾಪಿಯನ್ನ ವಾಪಸ್ ಇಲ್ಲಿಗೆ ಕರೆಸ್ಬೇಕು. ಹ್ಯಾಪಿಯನ್ನ ವಾಪಸ್ ಊರಿಗೆ ಕರೆಸ್ತಾರೆ. ಹ್ಯಾಪಿ ಊರಿಗೆ ಬಂದು ಇನ್ನಷ್ಟು ಹಸುಗಳನ್ನ ಖರೀದಿ ಮಾಡ್ತಾನೆ ಹಾಗೂ ಅವುಗಳ ಸೇವೆಯಲ್ಲೇ ತನ್ನ ಜೀವನವನ್ನ ಕಳಿತಾನೆ.